ಹಲೋ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ನಮ್ಮ ಎಕೋ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಹೆಚ್ ಕೆ ಪಟ್ಟು ರೇವಣ್ಣ ಸಿಟ್ಟು ಗೌಡರ ಬೆಕ್ಕಟ್ಟು ಎಲ್ಲಿದೆ ಕುಮಾರಣ್ಣನ ತಂತ್ರ ಹೌದು ಸ್ನೇಹಿತರೆ ಜೆಡಿಎಸ್ ಹಾಸನ ಟಿಕೆಟ್ ಗೊಂದಲ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತುಕತೆ ಮಾಜಿ ಪ್ರಧಾನಿ ದೇವೇಗೌಡ ಅವರು ಮಣಿಪಾಲ್ ಆಸ್ಪತ್ರೆಯಿಂದ ಮನೆಗೆ ಆಗಮಿಸಿದ್ದಾರೆ ಆರೋಗ್ಯ ತಪಾಸಣೆಗಾಗಿ ದೇವೇಗೌಡ ಅವರು ವೈದ್ಯಕೀಯ ಪರೀಕ್ಷೆಗೆ ತೆರಳಿದ್ರು ಸದ್ಯ ದೇವೇಗೌಡ ಅವರು ಮನೆಗೆ ಹಿಂತಿರುಗಿದ್ದು ಈ ಹಿನ್ನೆಲೆಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಹಾಗೂ ಹೆಚ್ ರೇವಣ್ಣ ಮನೆಗೆ ಬರಲಿದ್ದಾರೆ ಬಳಿಕ ಹಾಸನ ಟಿಕೆಟ್ ವಿಚಾರ ಮುಖಂಡರು ಚರ್ಚಿಸಲಿದ್ದಾರೆ ಹಾಸನ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಈ ಸಭೆಯಲ್ಲಿ ನಿರ್ಧಾರವಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಸಂಜೆ ದೇವೇಗೌಡರ ಸಭೆ ಕರೆದಿದ್ದಾರೆ ನಾನು ಕೂಡ ಸಭೆಗೆ ಹೋಗ್ತಿದ್ದೇನೆ ದೇವೇಗೌಡ ಅವರು ನೊಂದು ಮಾತನಾಡಿದ್ದಾರೆ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಬಾರದು ಅಂತ ಹೇಳಿದ್ದಾರೆ ದೇವೇಗೌಡರ ಆರೋಗ್ಯ ಆಯಸ್ಸು ನನಗೆ ಮುಖ್ಯವಾದದ್ದು ದೇವೇಗೌಡರಿಗೂ ಮಾನವರಿಕೆ ಇದೆ ಜನರ ಅಭಿಪ್ರಾಯ ಅವರು ಸಂಗ್ರಹ ಮಾಡಿದ್ದಾರೆ ನಾವೆಲ್ಲರೂ ಮೊದಲಿನಿಂದಲೂ ನಮ್ಮ ನಿರ್ಣಯ ಏನೇ ಇದ್ರೂ ದೇವೇಗೌಡ ಅವರ ನಿರ್ಣಯಕ್ಕೆ ತಲೆಬಾಗಿದ್ದೇವೆ ದೇವೇಗೌಡರ ಮಧ್ಯಸ್ಥಿಕೆ ಎಲ್ಲಾ ಸಮಸ್ಯೆಗೆ ತೆರೆ ಎಳೆಯಲಿದೆ ಎಷ್ಟು ದಿನಗಳ ಚರ್ಚೆಯಲ್ಲಿದ್ದ ಹಾಸನ ಟಿಕೆಟ್ ಗೊಂದಲಕ್ಕೆ ತೆರೆ ಬೀಳಲಿದೆ ಯಾವುದೇ ಗೊಂದಲವಿಲ್ಲದೆ ದೇವೇಗೌಡ ಅವರು ಸಮಸ್ಯೆ ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಏನಿದು ಗೌಡರ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಹೇಳ್ತೀವಿ ಕೇಳಿ ಜೆಡಿಎಸ್ ಹಾಸನ ಟಿಕೆಟ್ಗಾಗಿ ಪಟ್ಟು ಹಿಡಿದಿರುವ ಭವಾನಿ ರೇವಣ್ಣ ಅವರನ್ನ ಸಮಾಧಾನ ಮಾಡಲಾಗ್ತಿಲ್ಲ ರೇವಣ್ಣ ಕುಟುಂಬ ಭವಾನಿ ಪರ ಬ್ಯಾಟಿಂಗ್ ಮಾಡ್ತಿದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ಹಾಸನ ಟಿಕೆಟ್ ಕಾರ್ಯಕರ್ತರಿಗೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕಾರ್ಯಕರ್ತ ಸ್ವರೂಪ್ ಪರ ಹೆಚ್ಡಿ ಕೆ ಒಲವು ಹೊಂದಿದ್ದಾರೆ ಭವಾನಿ ರೇವಣ್ಣಗೆ ಟಿಕೆಟ್ ಇಲ್ಲ ಅಂತ ಹೆಚ್ ಕೆ ನಿರಾಕರಿಸುವ ಹಿಂದಿದೆ ಅನೇಕ ರಾಜಕೀಯ ಲೆಕ್ಕಾಚಾರವಿದೆ ಇನ್ನು ಮುಂದೆ ಅದೇನೇನಾಗುತ್ತೋ ಅನ್ನೋದನ್ನ ಸದ್ಯ ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ